ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮಸ್ಕಾರ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ನೆಚ್ಚಿನ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ತಾರೆ. ಮನುಷ್ಯನ ದೇಹದಲ್ಲಿ ಮೂಳೆಗಳು ಮಾಂಸಖಂಡಗಳು ಹೇಗೆ ಕೆಲಸ ಮಾಡುತ್ತೆ, ಅದಕ್ಕೆ ಏನೇನು ತೊಂದರೆಗಳು ಬರುತ್ತೆ, ಹೇಗೆ ಬರುತ್ತೆ, ಆ ಥರ ತೊಂದರೆ ಬಂದಾಗ ಯಾವ ವೈದ್ಯರ ಬಳಿ ಹೋಗಬೇಕು, ಚಿಕಿತ್ಸೆ ಹೇಗೆ ಮಾಡಲಾಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಉತ್ತರ ಕಂಡುಕೊಳ್ಳೋಣ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪೀಪಲ್ ಟ್ರೀ ಆಸ್ಪತ್ರೆಯಿಂದ ರುಮಟಾಲಜಿಸ್ಟ್ ಆದಂತಹ ಡಾಕ್ಟರ್ ಸಚಿನ್ ಶ್ರೀನಿವಾಸನ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ರುಮಟಾಲಜಿ ಬಗ್ಗೆ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ರಶ್ಮಿ ಅವರೇ. ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ನಾವು ನ್ಯೂರಾಲಜಿ ಕೇಳಿದ್ದೀವಿ, ಸೈಕಾಲಜಿ ಕೇಳಿದ್ದೀವಿ, ಬಟ್ ರುಮಟಾಲಜಿ ಹೆಚ್ಚಾಗಿ ಕೇಳಿರುವಂಥದ್ದಲ್ಲ. ರುಮಟಾಲಜಿ ಬಗ್ಗೆ ನೀವೇ ನಮಗೆ ಪರಿಚಯ ಮಾಡಿಕೊಡ್ಬೇಕು. ಇವಾಗ ರುಮಟಾಲಜಿ ಅಂತದ್ದು ಇಟ್ ಈಸ್ ಅ ರೇರ್ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ತುಂಬ ಜನ ರುಮಟಾಲಜಿಸ್ಟ್ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇಲ್ಲ. ಇವಾಗ ರುಮಟಾಲಜಿ ಈಸ್ ಅ ಸೂಪರ್ ಸ್ಪೆಷಾಲಿಟಿ, ಮೆಡಿಸಿನ್ನ ಒಂದು ಸೂಪರ್ ಸ್ಪೆಷಾಲಿಟಿ. ಇದು ಜಾಸ್ತಿಯಾಗಿ ನಾವು ಈ ಸ್ಪೆಷಾಲಿಟಿ ನೋಡೋಂಥ ಕಾಯಿಲೆಗಳೇನೆಂದರೆ ಜಾಯಿಂಟ್ಸಿನ ಕಾಯಿಲೆಗಳು, ಮಸಲ್ಸ್, ಮತ್ತು ಬ್ಲಡ್ ವೆಸಲ್ಸ್ ಅಂತೀವಿ. ಸೊ ಈ ಥರ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನು ಬರುತ್ತೆ, ಈ ರುಮಟಾಲಜಿ ಸ್ಪೆಷಾಲಿಟಿಲಿ ನಾವು ಜಾಸ್ತಿ ನೋಡ್ತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರಿ ನೀವು, ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ಆಟೋ ಇಮ್ಯುನಿಟಿ ಅಂದರೆ ಏನು, ಹೇಗೆ ಇರುತ್ತೆ ಮನುಷ್ಯನ ದೇಹದಲ್ಲಿ ಆಟೋ ಇಮ್ಯುನಿಟಿ ಅಂದರೆ, ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು? ಇವಾಗ ಇಮ್ಯೂನ್ ಸಿಸ್ಟಮ್ ಅಂತ ನಮ್ಮೆಲ್ಲರ ಬಾಡಿಯಲ್ಲಿರುತ್ತೆ. ಇದು ಹೆಂಗೆ ಅಂದರೆ ಇದೊಂಥರ ಆರ್ಮಿ ಥರ, ನಮ್ಮ ಬಾಡಿನ ಆರ್ಮಿ ಇದು. ಇವಾಗ ಯಾರಾದರೂ ಇನ್ವೇಡರ್ಸ್, ಇವಾಗ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಫಾರಿನ್ ಬಾಡಿ ಇರ್ಬೋದು, ಇದು ನಮ್ಮ ಬಾಡಿಯೊಳಗೆ ಬಂದಾಗ ಇದು ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಸೊ ಈ ಇಮ್ಯೂನ್ ಸಿಸ್ಟಮ್ ಆಚೆಯಿಂದ ಬರೋ ಅಂಥ ಈ ಥರ ಫಾರಿನ್ ಇನ್ವೇಷನ್ಸ್, ಬ್ಯಾಕ್ಟೀರಿಯಾ ವೈರಸ್ನ ಹೇಳಿದ್ನಲ್ಲ, ಈ ಥರನ ಫೈಟ್ ಮಾಡಬೇಕು. ಬಟ್ ಇದು ಬಿಟ್ಟು ಯಾವಾಗ ನಮ್ಮ ಬಾಡಿನೇ ಅಟ್ಯಾಕ್ ಮಾಡುತ್ತೆ, ಇವಾಗ ಅದು ಬಾಡಿ, ಇವಾಗ ನಮ್ಮ ಬಾಡಿದೇ ಯಾವುದನ್ನು ಸೆಲ್ಫ್ ಅಂತೀವಿ, ನಮ್ಮ ಬಾಡಿಯಿಂದ ಆಚೆ ಇರೋದನ್ನು ನಾನ್ ಸೆಲ್ಫ್ ಅಂತೀವಿ. ಬಾಡಿಗೆ ಯಾವಾಗ ಸೆಲ್ಫ್ ಮತ್ತು ನಾನ್ ಸೆಲ್ಫ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ವೋ, ಅಂದರೆ ಇವಾಗ ಸೆಲ್ಫ್ ನನಗೆ ಯಾವುದು, ನಾನ್ ಸೆಲ್ಫ್ ಯಾವುದು ಅಂತ ಯಾವಾಗ ಗೊತ್ತಾಗೋದಿಲ್ವೋ, ಆವಾಗ ಬಾಡಿ ತನಗೆ ತಾನೇ ಅಟ್ಯಾಕ್ ಮಾಡ್ಕೊಳುತ್ತೆ. ಈ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿನೇ ಅಟ್ಯಾಕ್ ಮಾಡುತ್ತೆ. ಈ ಥರ ಯಾವಾಗ ನಮ್ಮ ಬಾಡಿ ಅಟ್ಯಾಕ್ ಮಾಡುತ್ತೋ, ಇದರಿಂದ ಆಗೋ ಪರಿಣಾಮಗಳನ್ನ ನಾವು ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಜಾಯಿಂಟಿಗೆ ಸಂಬಂಧಿಸಿದ ಏನೇ ಕಾಯಿಲೆನ ನಾವು ಆರ್ಥ್ರೈಟಿಸ್ ಅಂತ ಹೇಳಿಬಿಡ್ತೀವಿ, ಗೊತ್ತಿದೆಯೋ ಗೊತ್ತಿಲ್ವೋ, ಅದು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ. ಏನು ಆರ್ಥ್ರೈಟಿಸ್ಗೂ ಅಥವಾ ರುಮಟಾಲಜಿ ಸಂಬಂಧಿಸಿದ ಹಾಗೆ ಬರೋ ಕಾಯಿಲೆಗೂ ಏನು ವ್ಯತ್ಯಾಸ ಇರುತ್ತೆ? ಜಾಯಿಂಟ್ ಪೇನ್ ಬಂದಾಗ ಅದನ್ನು ಆರ್ಥ್ರೈಟಿಸ್ ಅಂತ ಕರೆಯೋದು ಕರೆಕ್ಟ್. ಇವಾಗ ಆರ್ಥ್ರೈಟಿಸ್ ಅಂದರೆ, ಇವಾಗ ಆರ್ಥ್ರೋ ಇಸ್ ಜಾಯಿಂಟ್, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಸೊ ಆರ್ಥ್ರೈಟಿಸ್ನ ನಾವು ಜಾಯಿಂಟ್ ಇನ್ಫ್ಲಮೇಷನ್ ಅಂತ ಕರಿತೀವಿ. ಹೆಚ್ಚಾಗಿ ನಾವು ಯಾವಾಗ ವಯಸ್ಸಾದವರಲ್ಲಿ ನೋಡ್ತೀವೋ ಈ ಥರ ಆರ್ಥ್ರೈಟಿಸ್, ಇದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಇದು ಬೋನ್ ಸವಿಯೋದು ಅಂತ ಹೇಳ್ತೀವಿ. ಇದು ವೇರ್ ಆ್ಯಂಡ್ ಟೇರ್. ಇವಾಗ ಸಾಮಾನ್ಯವಾಗಿ ನಾವು ನಡೆಯೋದ್ರಿಂದ ಯಾವಾಗ ಮೂಳೆ ಒಂದ್ರ ಮೇಲೆ ಒಂದು ಉಜ್ಜಿ ಆಗೋವಂಥದ್ದು, ದಟ್ ಈಸ್ ಆಸ್ಟಿಯೋ ಆರ್ಥ್ರೈಟಿಸ್. ಇದು ಅಲ್ಲದೆ ದರ್ ಇಸ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತೀವಿ. ಇವಾಗ ಇಮ್ಯೂನ್ ಸಿಸ್ಟಮ್ ಅಂತ ನಾನು ಏನು ಹೇಳಿದ್ನೋ, ಅದು ಯಾವಾಗ ನಮ್ಮ ಜಾಯಿಂಟ್ಸ್ನ ಅಟ್ಯಾಕ್ ಮಾಡೋಕ್ಕೆ ಶುರು ಆಗುತ್ತೋ ಅವಾಗ ಇನ್ಫ್ಲಮೇಷನ್ ಅನ್ನೋದು ಜಾಯಿಂಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವಾಗ ಹಲವಾರು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಇರುತ್ತೆ. ಇವಾಗ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ, ಸೊರಿಯಾಟಿಕ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ, ಸೊರಿಯಾಸಿಸ್ ಸಂಬಂಧ ಕಾಯಿಲೆ ಇರುತ್ತೆ. ಸೊ ಈ ಥರ ಕಾಯಿಲೆ ಇರೋರಿಗೆ ಸೊರಿಯಾಟಿಕ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ. ಇನ್ಫೆಕ್ಷನ್ ಆಗ್ಬೋದು, ಜಾಯಿಂಟ್ ಒಳಗಡೆ ಇನ್ಫೆಕ್ಷನ್ ಆಗ್ಬೋದು, ಇದನ್ನು ಬ್ಯಾಕ್ಟೀರಿಯಲ್ ಆರ್ಥ್ರೈಟಿಸ್ ಅಂತೀವಿ, ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತೀವಿ. ಅಥವಾ ಬೆನ್ನಿನ ಸ್ಪೈನಲ್ಲಿ ಎಫೆಕ್ಟ್ ಆಗ್ಬೋದು, ಇದನ್ನು ಸೀರೋ ನೆಗೆಟಿವ್ ಸ್ಪಾಂಡ್ಲೋ ಆರ್ಥ್ರೋಪತಿ ಅಂತೀವಿ, ಆ್ಯಂಕೈಲೋಸಿಂಗ್ ಸ್ಪಾಂಡ್ಲೈಟಿಸ್. ಸೊ ಹಲವಾರು ಟೈಪ್ ಆಫ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಬಿಟ್ಟು ಇರುತ್ತೆ. ಇವಾಗ ಈ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸಲ್ಲಿ ಏನು ವಿಶೇಷತೆ ಅಂದರೆ, ಇದು ಆಸ್ಟಿಯೋ ಆರ್ಥ್ರೈಟಿಸ್ ಥರ ವಯಸ್ಸಾದವರಲ್ಲ, ಯಂಗ್ ಪೀಪಲಲ್ಲೂ ಕಾಣಿಸ್ಕೋಬೋದು. ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಬರುತ್ತೆ ಅಂತ ಹೇಳಿದ್ರಿ. ಇನ್ನು ಆರ್ಥ್ರೈಟಿಸಲ್ಲೇ ಇನ್ನೊಂದು ವಿಧವಾದ ರುಮಟಾಯ್ಡ್ ಆರ್ಥ್ರೈಟಿಸ್, ಅದರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ನಮಗೆ. ನಾನು ಈಗ ಹೇಳ್ದಂಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್. ಇವಾಗ ಇದು ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ನಾವು ಹೆಚ್ಚಾಗಿ ನೋಡೋದು ಜಾಯಿಂಟ್ ಅಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ಪೇಷಂಟ್ಸ್ ಬರ್ತಾರೆ, ಯೂಶ್ವಲಿ ಅವ್ರಿಗೆ ಕೈಕಾಲು ಜಾಯಿಂಟ್ಸು, ಬೆನ್ನಿನ ಜಾಯಿಂಟ್ಸು ಸ್ವಲ್ಪ ಈ ಥರ ತುಂಬ ಪೇನ್ ಇರುತ್ತೆ ಅವ್ರಿಗೆ.
ಸೊ ಈ ತರ ಅವರು ಯಾವಾಗ ನಮಗೆ ಅಂತರ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅನ್ನೋ ತರ ಯಾವಾಗ ನಮಗೆ ಲಕ್ಷಣಗಳು ಹೇಳ್ತಾರೋ ಆವಾಗ ನಾವು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಇದನ್ನ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ ಸೊ ಇಟ್ ಇಸ್ ಅನ್ ಆಟೋ ಇಮ್ಯೂನ್ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತ ನಾವು ಹೇಳ್ಬೋದು ಅದರ ಲಕ್ಷಣ ಹೇಗಿರುತ್ತೆ ಈಗ ಸಾಮಾನ್ಯವಾಗಿ ಹೆಚ್ಚು ಕೆಲಸ ಮಾಡಿದ ಟೈಮಲ್ಲಿ ಕಾಲು ನೋವಾಗೋದು ಸೊಂಟ ನೋವಾಗೋದು ತುಂಬ ಸಾಮಾನ್ಯ ಅಂತ ಅನ್ಸುತ್ತೆ ಆದರೆ ಇದು ರೂಮಟಾಯ್ಡ್ ಆರ್ಥ್ರೈಟಿಸ್ ಹೌದು ಅಂತ ಗುರುತಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಲಕ್ಷಣಗಳನ್ನು ಗಮನಿಸ್ಕೋಬೇಕು ಒಂದು ನಾನು ಹೇಳ್ದಂಗೆ ಏಜ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಇವಾಗ ನಾವು ನೋಡ್ತೀವಿ ಇನ್ನೂ ಕೆಲಸ ಮಾಡ್ತಿರ್ತಾರೆ ಅಥವಾ ಓದ್ತಿರ್ತಾರೆ ಅಂಥವ್ರು ಬಂದ್ಬಿಟ್ಟು ನಮಗೆ ತುಂಬ ಜಾಯಿಂಟ್ ಪೇನ್ಸ್ ಇದೆ ಅಂತ ಹೇಳ್ತಾರೆ ಜನ್ರಲಿ ಬಾಡಿಯಲ್ಲಿ ಫುಲ್ ವೀಕ್ನೆಸ್ ಇರುತ್ತೆ ಅಂತ ಹೇಳ್ತಾರೆ ಬರೀ ಜಾಯಿಂಟ್ ನೋವಲ್ಲ ಡಾಕ್ಟ್ರೆ ಒಂಥರ ನಮಗೆ ಏನು ಮಾಡೋಕ್ಕೂ ಒಂಥರ ನಿಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕ್ಲಾಸಿಕಲ್ ಫೀಚರ್ ಅಂತ ನಾವೇನು ಹೇಳ್ತೀವಿ ಅಂದರೆ ಮಾರ್ನಿಂಗ್ ಸ್ಟಿಫ್ನೆಸ್ ಇವಾಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಜಾಯಿಂಟ್ಸ್ ಮಡ್ಚಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕ್ಲಾಸಿಕಲಿ ಈ ರೂಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಎರಡೂ ಕಡೆ ಅಫೆಕ್ಟ್ ಆಗುತ್ತೆ ಇವಾಗ ಒಂದೇ ಜಾಯಿಂಟ್ ಅಲ್ಲ ಎರಡು ಕಾಲಲ್ಲೂ ಅಥವಾ ಎರಡು ಕೈಯಲ್ಲೂ ಬರುತ್ತೆ ಬರೀ ದೊಡ್ಡ ಜಾಯಿಂಟ್ ಅಂದರೆ ಮಂಡಿ ನೋವು ಮೊಣಕೈ ನೋವು ಈ ಥರ ಅಲ್ಲದೆ ರಿಸ್ಟ್ ಪೇನ್ ಬೆರಳುಗಳಲ್ಲಿ ನೋವು ಈ ಥರ ಚಿಕ್ಕ ಬೆರಳುಗಳಲ್ಲೂ ನೋವು ಬರುತ್ತೆ ಸೊ ಈ ಥರ ಯಾವಾಗ ನಾವು ಒಂದು ಪ್ಯಾಟರ್ನ್ ನೋಡ್ತೀವೋ ಆವಾಗ ರೂಮಟಾಯ್ಡ್ ಆರ್ಥ್ರೈಟಿಸ್ನ ಸಸ್ಪೆಕ್ಟ್ ಮಾಡ್ತೀವಿ ಸಾಮಾನ್ಯ ಕಾರಣ ಏನಿರುತ್ತೆ ಯಾವುದೇ ರೋಗಕ್ಕೂ ಒಂದು ಮೂಲ ಅಂತಿರುತ್ತೆ ಇಂಥ ಕಾರಣದಿಂದ ಬಂದಿರುತ್ತೆ ಅಂತ ರೂಮಟಾಯ್ಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಹೇಳ್ತೀರಾ ಇದಕ್ಕೆ ಹಲವಾರು ಕಾರಣಗಳು ಅಂತ ನಾವು ಹೇಳ್ಬೋದು ಒಂದು ಕಾರಣದಿಂದ ಅಂತ ಪಿನ್ ಪಾಯಿಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಸೈಂಟಿಸ್ಟ್ಸ್ ರಿಸರ್ಚ್ ಮಾಡಿರೋ ಪ್ರಕಾರ ಇದು ಕಾರಣಗಳು ಏನೇನಂದರೆ ಒಂದು ಜೆನೆಟಿಕ್ ಅಂತ ಹೇಳ್ತೀವಿ ಈ ಜೆನೆಟಿಕಲ್ಲಿ ಜೀನ್ಸ್ ಇವಾಗ ನಮ್ಮ ಪೂರ್ವಜರಿಂದ ಬಂದಂತಹ ಸರ್ಟನ್ ಜೀನ್ಸ್ ಇರ್ಬೋದು ಹಲವಾರು ಜನ ಹೇಳ್ತಾರೆ ಇಲ್ಲ ನಮ್ಮ ತಂದೆ ತಾಯಿ ಯಾರೂ ಇರಲಿಲ್ಲ ನಮ್ಮ ಅಜ್ಜಿ ತಾತ ಯಾರೂ ಇರಲಿಲ್ಲ ಅಂತ ಸೊ ಬಟ್ ಇಟ್ಸ್ ಒಂದು ಇಟ್ ಬಿಕಮ್ಸ್ ಡಿಫಿಕಲ್ಟ್ ಬಿಕಾಸ್ ಅವಾಗಿನ ಕಾಲದಲ್ಲಿ ಆ ಡಯಾಗ್ನೋಸಿಸು ಇರಲಿಲ್ಲ ಇವಾಗ ನಮ್ಮ ಅಜ್ಜಿಗೆ ಹೋಗ್ಬಿಟ್ಟು ರೂಮಟಾಯ್ಡ್ ಆರ್ಥ್ರೈಟಿಸ್ ಇದೆಯಾ ಅಂದರೆ ಹಂಗಂದ್ರೆ ಏನು ಅಂತ ಕೇಳ್ತಾರೆ ನೋವು ಇತ್ತಪ್ಪ ಕಾಯಿಕಾಲು ನೋವು ಇತ್ತು ಅಂತ ಆ ಥರ ಹಿಸ್ಟ್ರಿ ಕೊಡಬಹುದು ಬಟ್ ಜೆನೆಟಿಕ್ ಇವಾಗ ನಾಟ್ ನೆಸೆಸರಿಲಿ ನಮ್ಮಿಂದನೂ ಶುರು ಆಗಿರ್ಬೋದು ಸೊ ಜೆನೆಟಿಕ್ ಕಾರಣ ಒಂದಿರುತ್ತೆ ಇನ್ನೊಂದು ಎನ್ವೈರ್ಮೆಂಟಲ್ ಟ್ರಿಗರ್ ಅಂತೀವಿ ಇವಾಗ ಯಾವುದಾದ್ರು ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಆದಮೇಲೆ ಬಾಡಿ ಇವಾಗ ಆ ವೈರಸ್ನ ಬ್ಯಾಕ್ಟೀರಿಯಾನ ಅಟ್ಯಾಕ್ ಮಾಡಿರುತ್ತೆ ಆ ಬ್ಯಾಕ್ಟೀರಿಯಾ ವೈರಸ್ ಜಾಯಿಂಟಲ್ಲಿ ಇದ್ದಾಗ ಅಥವಾ ಬ್ಯಾಕ್ಟೀರಿಯಾ ವೈರಸ್ ಬಾಡಿಯಲ್ಲಿ ಇದ್ದಾಗ ಆ ಬಾಡಿನ ಅಟ್ಯಾಕ್ ಮಾಡಿಬಿಟ್ಟು ಆ ಇಮ್ಯೂನ್ ಸಿಸ್ಟಮ್ ಅದನ್ನು ಡೆಸ್ಟ್ರಾಯ್ ಮಾಡಿರುತ್ತೆ ಆ ಬ್ಯಾಕ್ಟೀರಿಯನ್ ಸಾಯಿಸಿರುತ್ತೆ ಅದು ಸತ್ತ ಮೇಲೂ ಬಾಡಿ ಕಂಟಿನ್ಯೂ ಮಾಡುತ್ತೆ ಡೆಸ್ಟ್ರಾಯ್ ಮಾಡೋಕ್ಕೆ ಸೊ ಇಟ್ ಡಸಂಟ್ ಸ್ಟಾಪ್ ಸೊ ಆವಾಗ ಇಟ್ ಬಿಕಮ್ಸ್ ಅ ಒಂಥರ ಆನ್ಗೋಯಿಂಗ್ ಪ್ರಾಸೆಸ್ ಥರ ಆಗುತ್ತೆ ಸೊ ಬರೀ ಅದಷ್ಟಕ್ಕೆ ನಿಲ್ಲಿಸದೆ ಮುಂದೆ ಡ್ಯಾಮೇಜ್ ಆಗ್ತಾ ಬರುತ್ತೆ ಸೊ ಈ ಥರ ಎನ್ವೈರ್ಮೆಂಟಲ್ ಟ್ರಿಗರ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಒಟ್ಟಿಗೆ ಯಾವಾಗ ಬರುತ್ತೋ ಅಂಥವರಲ್ಲಿ ರೂಮಟಾಯ್ಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಆಗಿರೋ ಸಂದರ್ಭದಲ್ಲಿ ಜಾಯಿಂಟ್ ಪೇನ್ಸ್ ಬರುತ್ತೆ ಅಂತ ನೀವು ಹೇಳಿದ್ರಿ ಜಾಯಿಂಟ್ಸಲ್ಲೇ ಕಾಣಿಸ್ಕೊಳ್ಳೋ ಪೇನು ಸಾಮಾನ್ಯವಾಗಿರುತ್ತೆ ಆದರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ನೋವುಗಳು ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗೋ ಚಾನ್ಸ್ ಇದೆಯಾ ಖಂಡಿತ ಇದೆ ಇವಾಗ ರೂಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಜಾಯಿಂಟ್ ಪೇನ್ಸ್ ಇಸ್ ಒನ್ ಇಂಪಾರ್ಟೆಂಟ್ ಇದನ್ನು ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸ್ ಅಂತೀವಿ ಯಾವುದು ಬೋನ್ಸ್ ಒಳಗಡೆ ಕಾಣಿಸುತ್ತೋ ಜಾಯಿಂಟ್ಸ್ ಒಳಗಡೆ ಕಾಣಿಸುತ್ತೋ ಅದನ್ನು ಆರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಸ್ ಅಂತೀವಿ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಅಂದರೆ ಜಾಯಿಂಟ್ಸ್ ಆಚೆ ಕಡೆ ಆಗುವಂಥ ಸಮಸ್ಯೆಗಳು ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂಥದ್ದು ಸ್ಕಿನ್ನಿನ ಮೇಲೆ ಅಂದರೆ ಮೊಣಕೈ ಹತ್ರ ಒಂದು ಗಂಟು ಥರ ಬರ್ಬೋದು ಇದನ್ನು ನಾಡ್ಯೂಲ್ಸ್ ಅಂತೀವಿ ಹೆಚ್ಚು ಸ್ವಲ್ಪ ಜನಕ್ಕೆ ಬಾಯಿ ಒಣಗೋದು ಕಣ್ಣು ಒಣಗೋದು ಡ್ರೈನೆಸ್ ಆಫ್ ಐಸ್ ಡ್ರೈನೆಸ್ ಆಫ್ ಮೌತ್ ಇದನ್ನು ಓವರ್ಲ್ಯಾಪ್ ಸಿಂಪ್ಟಮ್ಸ್ ಅಂತಲೂ ಹೇಳ್ತೀವಿ ಇನ್ನಷ್ಟು ಜನಕ್ಕೆ ತುಂಬ ಸಿವಿಯರ್ ಆಗಿರೋರಿಗೆ ಲಂಗ್ ಪ್ರಾಬ್ಲಮ್ಸ್ ಆಗುತ್ತೆ ಇಂಟರ್ಸ್ಟೀಷಿಯಲ್ ಲಂಗ್ ಡಿಸೀಸ್ ಅಂತೀವಿ ಸೊ ಈ ಆಟೋ ಇಮ್ಯೂನ್ ಸೆಲ್ಸ್ ದೇಹದ ಯಾವುದೇ ಅಂಗವನ್ನು ಬೇಕಾದರೂ ಅಫೆಕ್ಟ್ ಮಾಡ್ಬೋದು ಬಟ್ ಮೋಸ್ಟ್ ಕಾಮನ್ಲಿ ಸ್ಕಿನ್ ಅಫೆಕ್ಟ್ ಆಗುತ್ತೆ ಐಸ್ ಮೌತ್ ಲಂಗ್ಸ್ ಇದು ಕಾಮನ್ ಆಗಿ ಅಫೆಕ್ಟ್ ಆಗುವಂಥದ್ದು ಈಗ ಒಂದು ವಯಸ್ಸಿನ ನಂತರ ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೂ ಬಿ ಪಿ ಅಥವಾ ಸಕ್ಕರೆ ಕಾಯಿಲೆ ಸಮಸ್ಯೆಗಳು ಇದ್ದೇ ಇರುತ್ತೆ ನೀವಾಗಲೇ ಹೇಳಿದ ಹಾಗೆ ಹಿಂದೆನೂ ಇದ್ದಿರ್ಬೋದು ಅದು ನಮಗೆ ಗೊತ್ತಾಗಿರಲಿಲ್ಲ ಆದರೆ ಈಗ ಆ ಉದಾಹರಣೆಗಳು ತುಂಬ ಇದೆ ಹೀಗಿರುವಾಗ ಅವ್ರಿಗೂ ಕೂಡ ಆರ್ಥ್ರೈಟಿಸ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಬಂದರೆ ಆವಾಗ ಆ ನೋವಿನ ತೀವ್ರತೆ ಹೇಗಿರುತ್ತೆ ಇವಾಗ ರೂಮಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಸನ್ನು ತೊಗೊಂಡು ನಾರ್ಮಲ್ ಅಂತ ಏನು ಹೇಳ್ತೀವಿ ನಾರ್ಮಲ್ ಪಾಪ್ಯುಲೇಷನ್ನ ತೊಗೊಂಡಾಗ ಈ ರೂಮಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಸಲ್ಲಿ ಹೃದಯ ಸಂಬಂಧ ತೊಂದರೆಗಳು ಜಾಸ್ತಿ ಇರುತ್ತೆ ಅಗೇನ್ ಇದನ್ನು ಆಟೋ ಇಮ್ಯೂನ್ಗೆ ಸಂಬಂಧಪಟ್ಟಿದ್ದು ಅಂತ ಇಟ್ಸ್ ಥಿಯರೀಸ್ ಇದೆ ಇವಾಗ ಅಥಿರೋಸ್ಕ್ಲೋಸಿಸ್ ಇವಾಗ
ರಕ್ತನಾಳದಲ್ಲಿ ಪ್ಲಾಕ್ ಅಂತ ಹೇಳ್ತೀವಿ ಇವಾಗ ಹಾರ್ಟ್ ಅಟ್ಯಾಕ್ ಬರುವಂತ ಸಮಸ್ಯೆಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ನಾರ್ಮಲಿನೇ ನಾವು ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಯಾರಿಗೆ ಇರುತ್ತೋ ಅವರಿಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಅದೆಲ್ಲ ಇದ್ದು ಇವಾಗ ಅವರಿಗೆ ಬಿ ಪಿ ಸಕ್ಕರೆ ಕಾಯಿಲೆ ಈ ಥರ ಇದ್ದಾಗ ಟ್ರೀಟ್ಮೆಂಟಲ್ಲಿ ನಾವು ಮಾಡಿಫಿಕೇಷನ್ಸ್ ಮಾಡಬೇಕಾಗತ್ತೆ ಇವಾಗ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಇವಾಗ ಸ್ವಲ್ಪ ಈ ಟ್ರೀಟ್ಮೆಂಟಲ್ಲೂ ಸ್ಟಿರಾಯ್ಡ್ಸ್ ಅಂತ ಎಲ್ಲ ಇರುತ್ತೆ ಟ್ರೀಟ್ಮೆಂಟು ಸೊ ಈ ಥರ ಸಕ್ಕರೆ ಕಾಯಿಲೆ ಇರೋರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಡಿಫ್ರೆಂಟಾಗಿ ಚೇಂಜ್ ಮಾಡಬೇಕಾಗತ್ತೆ ತುಂಬ ಡಿಫ್ರೆಂಟ್ ಅಲ್ಲ ಬಟ್ ನಾವು ಕೊಡೋ ಟ್ರೀಟ್ಮೆಂಟಲ್ಲೇ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಗಮನ ಇಟ್ಕೊಂಡು ಇದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ರುಮಟಾಯ್ಡ್ ಆರ್ಥರೈಟಿಸ್ ಯಾವುದೇ ವಯಸ್ಸಿನವರಿಗೆ ಯಾವಾಗ ಬೇಕಾದರೂ ಬರಬಹುದು ಅಂತ ಹೇಳಿದ್ರಿ ಹಾಗಿರುವಾಗ ಚಿಕ್ಕ ವಯಸ್ಸಿನಲ್ಲೇ ಜಾಯಿಂಟ್ ಪೇನ್ಸ್ ಅಥವಾ ಮಂಡಿ ನೋವು ಬಂತು ಅಂದರೆ ಅದು ಆರ್ಥರೈಟಿಸ್ ಇರಬಹುದು ಅನ್ನೋ ಅನುಮಾನ ಎಲ್ರಿಗೂ ಬರಬೇಕಾಗಿಲ್ಲ ಅದು ಗೊತ್ತಿರಬೇಕಾಗಿಲ್ಲ ಆದರೆ ವೈದ್ಯರನ್ನು ಹೋಗಿ ಕನ್ಸಲ್ಟ್ ಮಾಡದೇ ಇದ್ದರೆ ತೊಂದರೆ ಜಾಸ್ತಿ ಆಗ್ಬೋದು ಯಾವುದು ಸರಿಯಾದ ಸಮಯ ಯಾವುದೇ ವ್ಯಕ್ತಿ ತನ್ನ ಜಾಯಿಂಟ್ಸಲ್ಲಿ ನೋವು ಬಂದಿದೆ ಅಂತ ಗೊತ್ತಾದಾಗ ಯಾವ ಹಂತದಲ್ಲಿ ಡಾಕ್ಟರ್ ಬಳಿ ಹೋಗಬೇಕಾಗತ್ತೆ ಯೂಶಲಿ ಇವಾಗ ಚಿಕ್ಕ ಮಕ್ಕಳಲ್ಲಿ ಈ ಥರ ಜಾಯಿಂಟ್ ಪೇನ್ಸ್ ಬಂದಾಗ ಇದರ ಜೊತೆಗೆ ಜ್ವರ ಫೀವರ್ ಇವಾಗ ಫೀವರ್ ವಿತ್ ಜಾಯಿಂಟ್ ಪೇನ್ಸ್ ಅಂತ ಬರ್ತಾರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಯೂಶಲಿ ಕಾಮನ್ಲಿ ಜನರಲ್ ಪ್ರಾಕ್ಟೀಷನರ್ಸ್ ಹತ್ರ ಹೋಗ್ತಾರೆ ಮಾತ್ರೆ ತೊಗೋತಾರೆ ಟ್ರೀಟ್ ಕ್ಯೂರ್ ಆಗೋದಿಲ್ಲ ಫೀವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಜಾಯಿಂಟ್ ಪೇನ್ ಇದ್ದೇ ಇರುತ್ತೆ ಸೊ ಆವಾಗ ಡೆಫಿನೆಟ್ಲಿ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಬರ್ತಾರೆ ಸೊ ಮಕ್ಕಳಲ್ಲಿ ವಿ ಯೂಶ್ವಲಿ ಡೋಂಟ್ ಸಿ ತುಂಬ ಡೀಲೆ ನೋಡೋಲ್ಲ ಯಾಕೆಂದರೆ ಮಕ್ಕಳು ಅಂದರೆ ಸ್ವಲ್ಪ ಕಾಳಜಿ ಜಾಸ್ತಿ ಇರುತ್ತೆ ಸೊ ಡೆಫಿನೆಟ್ಲಿ ಬರ್ತಾರೆ ಇವಾಗ ಕೆಲಸ ಮಾಡ್ತಿರೋರು ಆ ಥರ ಇರೋರು ಏನು ಮಾಡ್ತಾರೆ ಅವರು ದೇ ಟ್ರೆಂಡ್ ಟು ರ್ಯಾಷ್ನಲೈಸ್ ಅಂತೀವಿ ಅಂದರೆ ನನಗೆ ನೋವಿದೆ ಏನಕ್ಕಿದೆಯೋ ನೋವು ಗೊತ್ತಿಲ್ಲ ಸರಿ ಹೋಗಿ ತೋರಿಸ್ಕೊಳ್ಳೋಣ ಒಂದು ಮಾತ್ರೆ ತಿಂತಾರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಒಂದು 3-4 ದಿವಸ ನೋವು ಕಮ್ಮಿ ಇರುತ್ತೆ ತಿರುಗಿ ನೋವು ಬರುತ್ತೆ ಸೊ ಅವರಿಗವರೇ ಸ್ವಲ್ಪ ಇಲ್ಲ ಇಂಟರ್ನೆಟ್ಟಲ್ಲಿ ನೋಡ್ಬೋದು ಅಥವಾ ಬೇರೆ ಎಲ್ಲಾದರೂ ಓದಿರ್ಬೋದು ಸೊ ಏನೋ ಅವರೇ ಟ್ರೀಟ್ಮೆಂಟ್ ಮ್ಯಾನೇಜ್ ಮಾಡಿಕೊಂಡು ಒಂದು 1-2 ವರ್ಷ ಡಿಲೇ ಮಾಡಿಬಿಟ್ಟಿರ್ತಾರೆ ಟ್ರೀಟ್ಮೆಂಟು ಅಷ್ಟರಲ್ಲಿ ಏನಾಗುತ್ತೆ ಈ ಬೋನ್ಸಿನ ಡ್ಯಾಮೇಜ್ ಆಗೋಗಿರುತ್ತೆ ಸೊ ಬೋನ್ಸ್ ಡ್ಯಾಮೇಜ್ ಆದಾಗ ಏನಾಗುತ್ತೆ ಬೋನ್ಸಲ್ಲಿ ತೂತ ಬೀಳಕ್ಕೆ ಶುರು ಆಗುತ್ತೆ ಡಿಫಾರ್ಮಿಟಿಗಳಾಗುತ್ತೆ ಅಂದರೆ ಇವಾಗ ದೇವರು ನಮಗೆ ಜಾಯಿಂಟ್ಸ್ ಕೊಟ್ಟಿರೋದೇನಕ್ಕೆ ದೇವರು ಜಾಯಿಂಟ್ಸ್ ಕೊಟ್ಟಿರೋದು ಪ್ರೈಮರಿಲಿ ಮೂವ್ಮೆಂಟ್ಸ್ ಇರಲಿ ಅಂತ ಇಲ್ಲಾಂದರೆ ಒಂದು ದೊಡ್ಡ ಬೋನೇ ಕೊಟ್ಟಿರ್ಬಿಟ್ಟಿರ್ತ ದೇವರು ಸೊ ಸ್ಟ್ರೈಟಾಗಿ ಇಟ್ಕೊಂಡು ನಡಿಬೋದು ಅಂತ ಜಾಯಿಂಟ್ಸ್ ಕೊಟ್ಟಿರೋದು ಮೂವ್ಮೆಂಟ್ಸ್ ಎಲ್ಲ ಕಡೆ ಮೂವ್ಮೆಂಟ್ಸ್ ಇರಲಿ ಅಂತ ಸೊ ಈ ಥರ ಯಾವಾಗ ತೂತಗಳು ಬೀಳುತ್ತೋ ಜಾಯಿಂಟ್ಸಲ್ಲಿ ಬೋನ್ಸಲ್ಲಿ ಅವಾಗ ಏನಾಗುತ್ತೆ ಇದು ಬೋನ್ ಒಂಥರ ಡಿಫಾರ್ಮಿಟಿ ಆಗುತ್ತೆ ಕೈ ಬೆಂಡ್ ಆಗೋಕ್ಕೆ ಶುರು ಆಗುತ್ತೆ ಈ ಟೈಮಲ್ಲಿ ಬರ್ತಾರೆ ಸೊ ನಾನೇನು ಹೇಳೋದಂದರೆ ನಿಮಗೆ ನೋವು ಇದ್ದರೆ ಜಾಯಿಂಟ್ ಪೇನ್ಸ್ ಇದ್ದರೆ ಫಸ್ಟು ಹೋಗಿ ತಜ್ಞರ ಹತ್ರ ಫಸ್ಟು ತೋರಿಸ್ಕೊಳ್ಳಿ ಅವರು ಡಾಕ್ಟ್ರು ಡಿಸೈಡ್ ಮಾಡಲಿ ನಿಮಗೆ ಸೀರಿಯಸ್ ಕಂಡೀಷನ್ ಇದೆಯಾ ಅಥವಾ ಇಟ್ ಈಸ್ ನಾಟ್ ಇನ್ಫ್ಲಮೇಟ್ರಿ ಇಟ್ ಈಸ್ ಅ ಫ್ಲೀಟಿಂಗ್ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ ಇಟ್ ವಿಲ್ ಸಬ್ಸೈಡ್ ಆನ್ ಇಟ್ಸ್ ಓನ್ ರಿಲೇಟೆಡ್ ಟು ಫೀವರ್ಸ್ ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡಿದ್ರೆ ಇನ್ನೂ ಉತ್ತಮ ನಾಟ್ ಟ್ರೈಯಿಂಗ್ ಟು ನಾವೇ ಡಯಾಗ್ನೋಸ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಈಗ ಯಾವುದೇ ಪೇಷಂಟ್ ನಿಮ್ಮ ಬಳಿ ಬಂದಾಗ ನೀವು ಅದು ರೂಮಟಾಯ್ಡ್ ಆರ್ಥರೈಟಿಸ್ ಹೌದು ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಥರದ ತಪಾಸಣೆ ಅಥವಾ ಟೆಸ್ಟನ್ನು ಮಾಡಿಸ್ತೀರಾ ಫಸ್ಟು ಮೇನ್ ರೂಮಟಾಯ್ಡ್ ಆರ್ಥರೈಟಿಸಲ್ಲಿ ಅಂದರೆ ಕ್ಲಿನಿಕಲ್ ಸಿಂಪ್ಟಮ್ಸ್ ಇವಾಗ ಒಂದು ಡೀಟೇಲ್ಡ್ ಹಿಸ್ಟ್ರಿ ತೊಗೋತೀವಿ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ನೋವು ಯಾವಾಗ ಜಾಸ್ತಿ ಕಾಣಿಸ್ಕೊಳತ್ತೆ ಯಾವ ಭಾಗದಲ್ಲಿ ಜಾಸ್ತಿ ಕಾಣಿಸ್ಕೊಳತ್ತೆ ಎರಡೂ ಕೈಯಲ್ಲಿದೆಯಾ ಎರಡೂ ಕಾಲಲ್ಲಿದೆಯಾ ಅಥವಾ ಒಂದು ಕೈಯಲ್ಲಿದೆಯಾ ಊತ ಬರುತ್ತಾ ಜನರಲೈಸ್ಡ್ ವೀಕ್ನೆಸ್ ಇರುತ್ತೆ ಈ ಥರ ಡೀಟೇಲ್ಡ್ ಹಿಸ್ಟ್ರಿ ತೊಗೊಂಡು ಎಕ್ಸಾಮಿನೇಷನ್ ಮಾಡ್ತೀವಿ ಬರೀ ಫಿಸಿಕಲ್ ಎಕ್ಸಾಮಿನೇಷನಲ್ಲೇ ಹಲವಾರು ವಿಷಯಗಳು ಗೊತ್ತಾಗುತ್ತೆ ಇವಾಗ ಇದರಲ್ಲೂ ನಾವು ರೂಮಟಾಯ್ಡ್ ಆರ್ಥರೈಟಿಸ್ ಡಿಸೀಸ್ ಅಂತ ಏನು ಹೇಳ್ತೀವಿ ಈ ಡಿಸೀಸ್ ಆ್ಯಕ್ಟಿವಿಟಿ ಅಂತ ಫಸ್ಟ್ ನೋಡ್ಕೋಬೋದು ಅಂದರೆ ಇವಾಗ ಕೈ ಬೆರಳಲ್ಲಿ ಸ್ವೆಲ್ಲಿಂಗ್ ಇದೆಯಾ ಈ ಥರ ನಾವು ಎಕ್ಸಾಮಿನ್ ಮಾಡ್ತೀವಿ ಫಸ್ಟು ನಮಗೆ ಫೇರ್ಲಿ ಕ್ಲಿನಿಕಲಿ ನಮ್ಮದು ಸಸ್ಪಿಷನ್ ಸ್ಟ್ರಾಂಗ್ ಆದರೆ ಎಸ್ ಇದು ರೂಮಟಾಯ್ಡ್ ಆರ್ಥರೈಟಿಸ್ ಲಕ್ಷಣಗಳು ಇದೆ ಇದರಲ್ಲಿ ಅಂತ ಅಂದಾಗ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಇರುತ್ತೆ ಇವಾಗ ESR ಅಂತೀವಿ ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ CRP ಸಿ ರಿಯಾಕ್ಟಿವ್ ಪ್ರೋಟೀನ್ ಇದೆಲ್ಲ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಇದು ಈ ರೂಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸ್ ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಜನರಲ್ ಆಗಿ ಈ ಮಾರ್ಕರ್ಸ್ ಜಾಸ್ತಿ ಇರುತ್ತೆ ಎಲಿವೇಟೆಡ್ ಆಗಿರುತ್ತೆ ಇದ್ರ ಜೊತೆ ರೂಮಟಾಯ್ಡ್ ಫ್ಯಾಕ್ಟರ್ ಅಂತ ಒಂದಿರುತ್ತೆ ಇದು ಒಂದು ಡಯಾಗ್ನೋಸ್ಟಿಕ್ ಆ್ಯಂಟಿಬಾಡಿ ಸೊ ಇದು ಪಾಸಿಟಿವ್ ಬಂದರೆ ಮೋಸ್ಟ್ಲಿ ರೂಮಟಾಯ್ಡ್ ಆರ್ಥರೈಟಿಸ್ ಕನ್ಫರ್ಮ್ ಆಗುತ್ತೆ ಬಟ್ ರೂಮಟಾಯ್ಡ್ ಆರ್ಥರೈಟಿಸ್ ಇರೋರ್ಗೂ ಇದು ನೆಗೆಟಿವ್ ಬರಬಹುದು ಶೇಕಡ 30% ಇವಾಗ 70% ಯಾರಿಗಿರುತ್ತೋ ಅವ್ರಿಗೆ ಪಾಸಿಟಿವ್ ಬರುತ್ತೆ ಅರೌಂಡ್ 30% ಅವ್ರಿಗೆ ನೆಗೆಟಿವ್ ಬರಬಹುದು ಇದರ ಜೊತೆ ಇನ್ನೊಂದು ಆ್ಯಂಟಿ CCP ಟೆಸ್ಟ್ ಅಂತಲೂ ಇದೆ ಸೊ ಈ ಟೆಸ್ಟು ಮತ್ತು ಆರ್ ಎ ಫ್ಯಾಕ್ಟರ್ ಈ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಇದೆಲ್ಲ ಒಟ್ಟಿಗೆ ನಾವು ಯೋಚನೆ ಮಾಡಿ ವಿ ಕಮ್ ಟು ದ ಡಯಾಗ್ನೋಸಿಸ್ ಆಫ್ ರೂಮಟಾಯ್ಡ್ ಆರ್ಥರೈಟಿಸ್ ಸೊ ಪ್ರೈಮರಿಲಿ ಹಿಸ್ಟ್ರಿ ಫಿಸಿಕಲ್ ಎಕ್ಸಾಮಿನೇಷನ್ ವಿಲ್ ಬಿ ಕೀ ವೀಕ್ಷಕರೇ ರೂಮಟಾಲಜಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಹಾಗೇನೆ
ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೆ ಏನು, ಅದು ಯಾರಿಗೆ ಹೆಚ್ಚಾಗಿ ಬರುತ್ತೆ, ಅದರ ಲಕ್ಷಣಗಳೇನು, ಅದರ ಬಗ್ಗೆನು ತಿಳ್ಕೊಂಡ್ವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೀಕ್ಷಕರೇ, ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪೀಪಲ್ ಟ್ರೀ ಆಸ್ಪತ್ರೆಯಿಂದ ಡಾಕ್ಟರ್ ಸಚಿನ್ ಶ್ರೀನಿವಾಸನ್. ಅವ್ರ ಜೊತೆ ಮಾತು ಮುಂದುವರಿಸೋಣ. ನೋವು ಕಾಯಿಲೆ ಅನ್ನೋದು ಯಾರಿಗೂ ಬರಬಾರ್ದು ನಿಜಾನೇ, ಆದರೆ ಒಂದು ವಯಸ್ಸಾದ ನಂತರ ಈ ಜಾಯಿಂಟ್ ಪೇಯ್ನು ಅಥವಾ ಬೇರೆ ಯಾವುದೇ ಥರದ ಸಮಸ್ಯೆ ಇದ್ದರೂ ಒಂಥರ ಒಪ್ಕೊಂಡ್ಬಿಡ್ತೀವಿ, ಓ ಇನ್ನು ವಯಸ್ಸಾಯಿತು, ನೋವುಗಳೆಲ್ಲ ಬರುತ್ತೆ ಅಂತ. ಆದರೆ ನೀವು ಹೇಳಿದ್ರಿ ರೂಮಟಾಯ್ಡ್ ಆರ್ಥ್ರೈಟಿಸ್ ಯಾವುದೇ ವಯಸ್ಸಿನವ್ರಿಗೂ ಬರಬಹುದು ಅಂತ. ಸಣ್ಣ ವಯಸ್ಸಿನವರಲ್ಲೇ ಬಂದಾಗ ಈಗ ಎಷ್ಟೋ ಜನಕ್ಕೆ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ, ನನಗೇನೋ ಸಮಸ್ಯೆ ಇದೆ, ನನಗೆ ಎಲ್ಲರೂ ಹಾಗೆ ಓಡಾಡೋಕ್ಕಾಗಲ್ಲ, ಡಾನ್ಸ್ ಮಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಅವ್ರು ಒಂಥರ ಕುಗ್ಗಿ ಹೋಗ್ತಾರಲ್ವ, ಅಂಥವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಏನು ಹೇಳ್ತೀರಾ ಇದಕ್ಕೆ? ಹೌದು, ಈ ರೂಮಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಸ್ನ ನಾವು ನೋಡಿದಾಗ ಅವರು ಒಂಥರ ಒಂದು 2-3 ವರ್ಷ ಅವ್ರಿಗೆ ನೋವು ಇದ್ದಿರತ್ತೆ, ನೋವನ್ನು ತಡ್ಕೊಂಡ್ಬಿಟ್ಟಿರ್ತಾರೆ, ಬಟ್ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಕಮ್ಮಿ ಇರುತ್ತೆ. ಇವಾಗ ಅವ್ರ ಫ್ರೆಂಡ್ಸ್ನೇ ನೋಡಿರ್ತಾರೆ, ಅಥವಾ ಅವ್ರ ವಯಸ್ಸಾದ ಅವ್ರ ವಯಸ್ಸಿಗೆ ಏನೋ ವಯಸ್ಸಿನ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಇರ್ಬೋದು, ಅವರೆಲ್ಲ ಮಾಡೋಕ್ಕಾಗೋದು ನನ್ನ ಕೈಲಿ ಮಾಡೋಕ್ಕಾಗ್ತಿರಲ್ವಲ್ಲ, ಈ ಥರ ದೇ ಗೆಟ್ ವೆರಿ ಡಿಪ್ರೆಸ್ಡ್ ಒಂಥರ. ಸೊ ಮೋಸ್ಟ್ ಕಾಮನ್ಲಿ ಏನು ನೋಡ್ತೀವಿ ಅಂದರೆ ಈ ಥರ ಒಂಥರ ಹೆಲ್ಪ್ಲೆಸ್ನೆಸ್. ಸೊ ಇವಾಗ ಟ್ರೀಟ್ಮೆಂಟ್ ತೊಗೊಂಡ್ರೂ ನನಗೆ ವಾಸಿ ಆಗತ್ತಾ, ಅಥವಾ ಇಂಟರ್ನೆಟಲ್ಲಿ ನೋಡಿರ್ತಾರೆ ಈ ಥರ ಡಿಫಾರ್ಮಿಟೀಸ್ ಅಂತ ನಾನು ಏನು ಹೇಳ್ತೆ, ಕೈಯೆಲ್ಲ ಬೆಂಡಾಗುವಂಥ ಸಾಧ್ಯತೆಗಳಿರುತ್ತೆ, ನನ್ನ ಕೈ ಹಿಂಗಾಗತ್ತಾ. ಸೊ ಈ ಥರ ತುಂಬ ಮಾನಸಿಕವಾಗಿ ದೇ ಗೆಟ್ ಅಫೆಕ್ಟೆಡ್. ಸೊ ನಾವು ಪ್ರೈಮರಿಲಿ ನಾವು ಪೇಷಂಟ್ಸ್ನ ಯಾವಾಗ ನೋಡ್ತೀವೋ ಅವ್ರಿಗೆ ವಿ ಗಿವ್ ದಮ್ ಅ ಲಾಟ್ ಆಫ್ ಎನ್ಕರೇಜ್ಮೆಂಟ್, ಇವಾಗ ಟ್ರೀಟ್ಮೆಂಟ್ಸ್ ಇದೆ, ವಿ ಕ್ಯಾನ್ ಡೆಫಿನೆಟ್ಲಿ ಕಂಟ್ರೋಲ್ ಇಟ್ ಅಂತ ವಿ ಗಿವ್ ದಮ್ ಅ ಲಾಟ್ ಆಫ್ ಹೋಪ್. ದೇ ಡೆಫಿನೆಟ್ಲಿ ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್ ಫಾರ್ ಅ ವೈಲ್. ಸೊ ಈ ಥರ ಪಾಸಿಟಿವ್ ಎನ್ಕರೇಜ್ಮೆಂಟ್ ಕೊಡೋದು, ಪೇಷಂಟ್ಸ್ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಮ್ಯಾನೇಜ್ಮೆಂಟ್. ಸೊ ಕೌನ್ಸಿಲಿಂಗ್ ಕೂಡ ನಿಮ್ಮ ಚಿಕಿತ್ಸೆಯ ಒಂದು ಭಾಗ ಆಗಿಬಿಡುತ್ತೆ ಇಂಥ ಕೇಸಲ್ಲಿ. 100% ಇವಾಗ ನಮ್ಮ ಪೀಪಲ್ ಟ್ರೀ ಹಾಸ್ಪಿಟ್ಲಲ್ಲೇ ನಮ್ದು ಇವಾಗ ಈ ಜಾಯಿಂಟ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಸ್ಕ್ಯುಲೋಸ್ಕೆಲಿಟಲ್ ಟೀಮ್ ಅಂತೀವಿ. ಸೊ ಇವಾಗ ಡಯಾಗ್ನೋಸ್ ಮಾಡೋದಾಗಲಿ, ಸೊ ರೂಮಟಾಲಜಿಸ್ಟ್ ನಾನು ಡಯಾಗ್ನೋಸ್ ಮಾಡ್ತೀನಿ, ಒಂದು ಟ್ರೀಟ್ಮೆಂಟ್ ಕೊಡೋದಿರಲಿ, ನೆಕ್ಸ್ಟ್ ಒಂದು ನಾನೇ ಕೌನ್ಸಿಲಿಂಗು ಮಾಡ್ತೀನಿ ಪೇಷಂಟ್ಸ್ಗೆ ಏನೇನು ಆಗುತ್ತೆ. ಸೊ ಪೇಷಂಟ್ಸ್ ಗೊತ್ತಿರಬೇಕು ಈ ಸಮಸ್ಯೆ ಅಂದ್ರೇನು, ಇದ್ರ ನಾನು ಟ್ರೀಟ್ಮೆಂಟ್ ಏನಕ್ಕೆ ತೊಗೋತಾ ಇದ್ದೀನಿ, ಈ ಟ್ರೀಟ್ಮೆಂಟಿಂದ ಏನೇನಾಗತ್ತೆ. ಸೊ ಇದು ನಾನು ಹೇಳ್ದಂಗೆ ಯಂಗರ್ ಜನ್ರೇಷನ್ಗೆ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಸ್ವಲ್ಪ ಜಾಸ್ತಿ ಇರುತ್ತೆ, ಆ್ಯಂಡ್ ದೇ ಗೆಟ್ ಅಫೆಕ್ಟೆಡ್ ಬೋತ್ ಪಾಸಿಟಿವ್ಲಿ ಆ್ಯಂಡ್ ನೆಗೆಟಿವ್ಲಿ ವೆರಿ ಕ್ವಿಕ್ಲಿ. ಸೊ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ವಿ ಹ್ಯಾವ್ ಅದರ್ ಟೀಮ್ ಮೆಂಬರ್ಸ್ ಆಲ್ಸೋ. ಇವಾಗ ಡಿಸೆಬಿಲಿಟಿ ಪ್ರಿವೆನ್ಷನ್ ಅಂತೀವಿ, ಇವಾಗ ಜಾಯಿಂಟ್ಸ್ ಎಲ್ಲ ನೋವು ಇದ್ದಾಗ ದೇ ವಿಲ್ ನಾಟ್ ಬಿ ಏಬಲ್ ಟು ಮೂವ್, ಎಕ್ಸಸೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ರೂಮಟಾಯ್ಡ್ ಆರ್ಥ್ರೈಟಿಸ್ಲಿ, ಬಟ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಫಿಸಿಯೋಥೆರಪಿ ಟೀಮ್ ಹೂ ಆ್ಯಕ್ಚುಲಿ ಹೆಲ್ಪ್. ಇವಾಗ ಹಾಸ್ಪಿಟ್ಲಿಗೆ ಬಂದಾಗಲಿ ಅಥವಾ ಪೇಷಂಟ್ಸ್ ಮನೇಲೇ ಇದ್ದು ಓಡಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಹೋಗಿ ಫಿಸಿಯೋಥೆರಪಿ ಮಾಡೋವಂಥದ್ದು ಏನಿದೆ, ಸೊ ಅದಿರುತ್ತೆ. ಅದಾದಮೇಲೆ ಇದಲ್ಲದೆ ಯೋಗ ಥೆರಪಿ, ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ಅಂತೀವಿ. ಸೊ ಇದೆಲ್ಲ ಒಂಥರ ಇಂಟಿಗ್ರೇಟೆಡ್ ಕೇರ್. ಇದೆಲ್ಲ ಆಗಿನೂ ಇವಾಗ ಯಾರಾದರೂ ಪೇಷಂಟ್ಸ್ ಇವಾಗ ತುಂಬ ಒಂದು ಹಳ್ಳಿಯಿಂದ ಬರಬಹುದು, 10 ವರ್ಷದಿಂದ ತೊಗೋತಾನೆ ಇರ್ತಾರೆ, ಮಾತ್ರೆ ಗೊತ್ತಿರಲ್ಲ ಅವ್ರಿಗೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ. ಸೊ ಜಾಯಿಂಟ್ಸ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿರುತ್ತೆ, ಇವಾಗ ಮಂಡಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ನಡೆಯೋಕ್ಕೂ ಆಗ್ತಿರಲ್ಲ. ಆ ಟೈಮಲ್ಲಿ ನಮಗೆ ಮಾತ್ರೆ ಕೊಟ್ಟು ಚಿಕಿತ್ಸೆ ಮಾಡೋಂಥ ಸಂದರ್ಭ ಅಲ್ಲ ಅದು. ಸೊ ನಾವು ಅವಾಗ ಐಡೆಂಟಿಫೈ ಮಾಡಬೇಕು ಇದು ಯಾರಿಗೆ ಯಾರಿಗೆ ಸರ್ಜರಿ ಬೇಕಾಗಬಹುದು ಅಂತ. ಸೊ ಆ ಥರ ಫಿಕ್ಸ್ ಆಗೋಗಿದ್ದಾಗ ಸರ್ಜರಿ ಮಾಡೋದಕ್ಕೆ ವಿ ಹ್ಯಾವ್ ಅ ವೆರಿ ಗುಡ್ ಆರ್ಥೋಪೆಡಿಕ್ಸ್ ಟೀಮ್ ಆಲ್ಸೋ. ಸೊ ಏನಂದರೆ ಇಟ್ಸ್ ವಿ ಕಾಲ್ ಇಟ್ ಅ ಮಸ್ಕ್ಯುಲೋಸ್ಕೆಲಿಟಲ್ ಟೀಮ್, ಮಸ್ಕ್ಯುಲೋಸ್ಕೆಲಿಟಲ್ ಇನಿಷಿಯೇಟಿವ್. ಸೊ ಅ ಕಂಪ್ಲೀಟ್ ಥೆರಪಿ. ಇವಾಗ ಜಾಯಿಂಟ್ಸ್ ಅಂತ ಯಾರೇ ಏನೇ ತೊಂದರೆ ಬಂದ್ರೂ ಒಂಥರ ಎಂಡ್ ಟು ಎಂಡ್ ವಿ ಟ್ರೈ ಟು ಕವರ್ ಎವ್ರಿಥಿಂಗ್. ವೀಕ್ಷಕರೇ, ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರೂಮಟಾಲಜಿ ಬಗ್ಗೆ ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನು ಈಗ ತಿಳ್ಕೊಳ್ಳೋಣ.
ಇವತ್ತು ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾಹಿತಿ ನಮಗೆ ಸಿಗುತ್ತೆ ಅದಕ್ಕಾಗಿ ತುಂಬಾ ಜನ ಒಂದತರ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಅವರಿಗೆ ಗೊತ್ತಿದೆ ನಮ್ಮ ಲೈಫ್ ಸ್ಟೈಲ್ ಒಂದ ಕಡೆ ಎಲ್ಲೋ ವೀಕ್ ಆಗ್ತಾ ಇದೆ ಅಷ್ಟು ಒಳ್ಳೆ ಜೀವನ ಕ್ರಮ ಇಲ್ಲ ಹಾಗಂತ ಅದನ್ನ ಸರಿ ಮಾಡ್ಕೊಳ್ಳೋಕೆ ಹೋಗ್ತಾರೆ ನಮ್ಮ ಕೂದಲ ಬಗ್ಗೆ ಇರಬಹುದು ಚರ್ಮದ ಬಗ್ಗೆ ಇರಬಹುದು ಜಾಸ್ತಿ ನೀರು ಕುಡಿಬೇಕು ಈ ತರದ ಎಲ್ಲಾ ಟಿಪ್ಸ್ ಗಳು ನಮಗೆ ಸಿಗ್ತಾ ಹೋಗುತ್ತೆ ಆದ್ರೆ ನಮ್ಮ ದೇಹದ ಒಳಗಿರುವಂತ ಜಾಯಿಂಟ್ಸ್ ಮಸಲ್ಸ್ ಇರಬಹುದು ಅಥವಾ ಬೇರೆ ನಾವು ಕಣ್ಣಿಗೆ ಬರಿ ಕಣ್ಣಿಗೆ ಕಾಣದೇ ಇರುವಂತ ಅಂಗಗಳು ಇದನ್ನ ಚೆನ್ನಾಗಿ ಇಟ್ಕೋಬೇಕು ಯಾವಾಗಲೂ ಆರೋಗ್ಯಕರವಾಗಿ ನೋಡ್ಕೋಬೇಕು ಅಂದ್ರೆ ಏನು ಮಾಡಬೇಕು ಯಾವ ತರದ ಲೈಫ್ ಸ್ಟೈಲ್ ಒಳ್ಳೆಯದು ಅಂತ ಹೇಳ್ತೀರಾ ಪ್ರೈಮರಿಲಿ ಇವಾಗ ಜಾಯಿಂಟ್ಸ್ ಮಸಲ್ಸ್ ಇದೆಲ್ಲ ಏನಂದ್ರೆ ಡೈನಾಮಿಕ್ ಅಂತೀವಿ ಮೂವ್ಮೆಂಟ್ ಇದ್ದಷ್ಟು ಒಳ್ಳೆಯದು ಸೋ ಅಬೌಟ್ 10 ಟು 15 ಮಿನಿಟ್ಸ್ ಆಫ್ ಗುಡ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಬೆಳಗ್ಗೆ ಎದ್ದ ತಕ್ಷಣ ಯು ಹ್ಯಾವ್ ಟು ಸ್ಟ್ರೆಚ್ ಆಲ್ ಯುವರ್ ಜಾಯಿಂಟ್ಸ್ ಕೈ ಮೇಲೆ ಎತ್ತದಾಗಲಿ ಬೆಂಡ್ ಮಾಡೋದು ಈ ಥರ ಇವಾಗ ನಾವು ಸೂರ್ಯ ನಮಸ್ಕಾರ ಅಂತ ಮಾಡ್ತೇವಲ್ಲ ಸೊ ದಟ್ ಈಸ್ ಎನ್ ಎಕ್ಸಲೆಂಟ್ ಫಾರ್ಮ್ ಆಫ್ ಎಕ್ಸಸೈಸ್ ಸೊ ಪ್ರಾಕ್ಟಿಕಲಿ ಎಲ್ಲ ಬಾಡಿನೂ ಎಲ್ಲ ಜಾಯಿಂಟ್ಸನ್ನು ಇದು ಇದಾಗುತ್ತೆ ಸೊ ಈ ಥರ ಎಕ್ಸಸೈಸ್ ಅನ್ನೋದು ಸ್ಟ್ರೆಚಿಂಗ್ ಸ್ವಲ್ಪ ಯಾರಿಗೆ ಕೈಲಾಗುತ್ತೋ ಜಾಗಿಂಗು ವಾಕಿಂಗು ಅಬೌಟ್ 20 ಮಿನಿಟ್ಸ್ ಇನ್ ದ ಮಾರ್ನಿಂಗ್ ಆರ್ ಮೇ ಬಿ 10 ಮಿನಿಟ್ಸ್ ಇನ್ ದ ನೈಟ್ ಯೋಗ ಮಾಡೋದಾಗಲಿ ಅವ್ರಿಗೆ ಯಾವ ರೀತಿಯಾದಂತಹ ಎಕ್ಸಸೈಸ್ ಅನುಕೂಲ ಇದೆಯೋ ಆ ಥರ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದೇ ಸಮಯ ಯಾವಾಗ ನಮಗೆ ಸ್ವಲ್ಪ ಹಿಂಸೆ ಅಥವಾ ನಮ್ಮ ತೊಂದರೆ ಅಂತ ಕಾಣಿಸ್ಕೊಳತ್ತೋ ನಾವು ಅದನ್ನು ಬರೀ ಒಂದು ಪೇನ್ ಕಿಲ್ಲರ್ ತೊಗೊಂಡು ಕಂಟ್ರೋಲ್ ಮಾಡಿಕೊಂಡು ನಮಗೆ ನಾವೇ ಮ್ಯಾನೇಜ್ ಮಾಡ್ಕೊಳ್ಳೋದಲ್ಲದೆ ಒಂದು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ನಮ್ಗೆ ಏನಾದರೂ ಸಮಸ್ಯೆ ಇದೆಯಾ ತಿಳ್ಕೊಂಡು ಅದನ್ನು ಮುಂದುವರಿಸೋದು ಇವಾಗ ಹೆಲ್ತ್ ಕೇರ್ ಅನ್ನೋದು ಹೆಂಗಾಗೋಗಿದೆ ಅಂದರೆ ಕ್ಯೂರೇಟಿವ್ ಅಲ್ಲ ಇವಾಗ ಪ್ರಿವೆಂಟಿವ್ಗೆ ಬಂದಿದ್ದೀವಿ ಯಾಕೆಂದರೆ ನಮ್ಮಲ್ಲಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ನಮಗೆ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದಲ್ಲ ಕಾಯಿಲೆ ಬರೋದನ್ನೇ ನಿಲ್ಲಿಸೋವಂಥದ್ದು ಸ್ಟೇಜಲ್ಲಿದ್ದೀವಿ ಆ ಥರ ಇರೋವಾಗ ಐ ಥಿಂಕ್ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್ ವಿ ಶುಡ್ ವಾಚ್ ಔಟ್ ಎನಿ ಸೈನ್ಸ್ ಫಸ್ಟ್ ಸೈನ್ಸ್ ಇದ್ದಾಗ ವಿ ಶುಡ್ ಗೋ ಟು ಅ ಡಾಕ್ಟರ್ ಆ್ಯಂಡ್ ದೆನ್ ಟೇಕ್ ದ ರೈಟ್ ಟ್ರೀಟ್ಮೆಂಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಇರೋ ಅರ್ಧ ಗಂಟೆಯಲ್ಲಿ ರುಮಟಾಲಜಿ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಾಣಿಕೆ ವೀಕ್ಷಕರೇ ಈಗ ಮನೆ ಮದ್ದು ತೆಂಗಿನ ಹಾಲು ಹಾಗೆ ಗ್ಲಿಸರಿನ್ ಅನ್ನು ಮಿಶ್ರ ಮಾಡಿ ಚರ್ಮಕ್ಕೆ ಹಚ್ಚುತ್ತಾ ಬಂದರೆ ಚರ್ಮ ಮೃದುವಾಗತ್ತಂತೆ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ನಿಮ್ಮಲ್ಲೂ ಏನಾದರೂ ಸಮಸ್ಯೆಗಳಿದ್ರೆ ಸಂದೇಹಗಳಿದ್ರೆ ದಯವಿಟ್ಟು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ನಿಮ್ಮದೇ ಪ್ರಶ್ನೆಗಳನ್ನು ನಿಮ್ಮ ಪರವಾಗಿ ನಾನು ನಮ್ಮ ವೈದ್ಯರ ಬಳಿ ಕೇಳ್ತೀನಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.